ಏನಂತಂದ್ರೆ ಈಗ ನಾನು ಹೇಳಲಿಕ್ಕೆ ಬಯಸೋದು ಸಂದರ್ಭದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದಲೇನೆ ಹಠಮಾರಿದವರನ್ನು ತಳೆದ್ರೆ ಅದರ ಪರಿಣಾಮ ಸಾಮಾನ್ಯ ನೌಕರರಿಗಾಗತ್ತೆ. ನಾನು ನೌಕರರಲ್ಲಿ ವಿನಂತಿ ಮಾಡ್ತಾ, ನೀವು ಯಾರ ರಾಜಕೀಯ ದಾಳ ಆಗಬಾರ್ದು, ಆಗಬೇಡಿ ದಾಳ ಆಗಬಾರ್ದು ಅನ್ನುವಂಥ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಅವ್ರ ರಕ್ಷಣೆಗೆ ಸರ್ಕಾರ ಇರುತ್ತೆ, ಅವರು ಬೆದರಬೇಕಾದ ಅವಶ್ಯಕತೆ ಇಲ್ಲ, ಸರ್ಕಾರನ ಯಾರು ಬೆದರಿಸೋಕ್ಕಾಗಲ್ಲ. ಮುಷ್ಕರದ ಇಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಮತ್ತೊಮ್ಮೆ ನೌಕರರಿಗೆ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಮೇ 2ರವರೆಗೂ ಸರ್ಕಾರಕ್ಕೆ ಅವಕಾಶವನ್ನು ನೀವು ಒದಗಿಸಿಕೊಡಿ. ಮೇ 2ರ ನಂತರ ನಿಮ್ಮ ಬೇಡಿಕೆ ಈಡೇರಿಸದೇ ಇದ್ದರೆ ಆಗ ನಾವು ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಅವಕಾಶವನ್ನು ಕೊಡಬೇಕು ಅಂಥೇಳಿ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಜೊತೆ ಜೊತೆಗೆ ಈಗ ಕೋವಿಡ್ನ ಸಂಕಷ್ಟದಲ್ಲಿ 1 ವರ್ಷದಿಂದ ಇಡೀ ನಷ್ಟದಲ್ಲಿರುವಂಥ ನಿಗಮಗಳು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾವೆ. ಹೀಗಿರಬೇಕಾದಾಗ ಈ ಸಂದರ್ಭದ ಪರಿಸ್ಥಿತಿಯನ್ನು ಕೂಡ ತಾವು ಅವಲೋಕನ ಮಾಡಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ.